ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಪಾಟೀಲ್ಸ್ ರೆಸಿಪೀಸ್ ಆ್ಯಂಡ್ ಡಿಸೈನ್ಸ್ ಚಾನಲ್. ಇವತ್ತು ನಾನು ಈ ಸುಂದರವಾದ ಟೋಪಿಯನ್ನು ಫಿನಿಷಿಂಗ್ ಮಾಡ್ತಾ ಇದ್ದೀನಿ. ಸೊ ಸುಂದರವಾದ ಟೋಪಿಯನ್ನು ನೀವು ಕೂಡ ನೋಡಿ ಟ್ರೈ ಮಾಡಿ. ಇದರ ಮೊದಲನೇ ಭಾಗದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಇವಾಗ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೋಡಿ, ನಾನು ಇಲ್ಲಿವರೆಗೆ ಹಾಕಿದ್ದೀನಿ. ನಿಮಗೆ ಸೈಜ್ ಇನ್ನೂ ದೊಡ್ಡದು ಬೇಕು ಅಂತಂದರೆ ನೀವು ಫಸ್ಟ್ ಚೈನನ್ನು ಜಾಸ್ತಿ ಹಾಕ್ಕೊಂಡು ಇದನ್ನು ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಸೊ ನನಗೆ ಇಲ್ಲಿಗೆ ಇಷ್ಟು ಸಾಕು. ನಾವು ಲಾಸ್ಟಲ್ಲಿ ಇಲ್ಲಿಗೆ ಇದನ್ನು ಇಲ್ಲಿಗೆ ಎಂಡ್ ಮಾಡಬೇಕು ಅಂದರೆ ನಾನು ನೆಕ್ಸ್ಟ್ ಲೈನ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ಇವಾಗ ನೆಕ್ಸ್ಟ್ ಹಾಕೋದನ್ನು ನೋಡೋಣ. ಸೊ ನೋಡಿ, ನಾನು ಹಾಕಿರೋದು ಇಲ್ಲಿವರೆಗೂ ಆಗಿದೆ. ಇವಾಗ ಇದನ್ನು ಬರ್ತಾ ಬರ್ತಾ ಡಿಕ್ರೀಸ್ ಮಾಡ್ತಾ ಹೋಗಬೇಕು. ಇದು ನೋಡೋದಕ್ಕೆ ನಿಮಗೆ ಜಾಸ್ತಿ ಅಗಲ ಆಗಿದೆ ಅಂತ ಅನಿಸುತ್ತೆ, ಬಟ್ ನಾವು ಜಾಯಿಂಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಹೇಗಾಗಿದೆ ಅಂತ. ಸೊ ನಾನು ಇಲ್ಲಿಯವರೆಗೆ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ದೊಡ್ಡದು ಹಾಕ್ಕೊಳ್ಬೋದು. ಸೊ ಇವಾಗ ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಜಾಯಿಂಟ್ ಆದಮೇಲೆ 3 ಚೈನ್ಸ್, 3 ಚೈನ್ ಆದಮೇಲೆ ನಾನು ಈಗ ಇಲ್ಲಿ ಎಲ್ಲ ಹೇಗೆ ಹಾಕಿದ್ದೀನಲ್ಲ ಅದೇ ರೀತಿಯಾಗಿನ ಹಾಕಬೇಕು. 3 ಫ್ರಂಟ್ ಪೋಸ್ ಡಬಲ್ ಕ್ರೋಷೆ. ಬಟ್ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಅಂದರೆ ನಿಮಗೆ ಅರ್ಥ ಆಗುತ್ತೆ. ನೋಡಿ, 3 ಫ್ರಂಟ್ ಪೋಸ್ ಡಬಲ್ ಕ್ರೋಷೆ ಆಯಿತು. ಇವಾಗ ಇಲ್ಲಿ ನಾನು 2 ಚೈನ್ಸನ್ನು ಹಾಕ್ಕೊಳ್ತಾ ಇದ್ದೆ, ಬಟ್ ಇಲ್ಲಿ ಯಾವುದೇ ಚೈನ್ಸನ್ನು ಹಾಕ್ಕೊಳ್ಳೋದಿಲ್ಲ. ಅದೇ ರೀತಿ 3 ಫ್ರಂಟ್ ಪೋಸ್ ಡಬಲ್ ಕ್ರೋಷೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಇಲ್ಲಿ ಯಾವುದೇ ಚೈನ್ಸನ್ನು ಹಾಕ್ಕೊಳ್ಬಾರ್ದು. ಹಾಗೆ ನಾನು ಇದೇ ರೀತಿ 6 ಫ್ರಂಟ್ ಪೋಸ್ ಡಬಲ್ ಕ್ರೋಷೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಯಾವುದೇ ಥರ ಗ್ಯಾಪನ್ನು ಹಾಕ್ಕೊಳ್ಬಾರ್ದು, ಗ್ಯಾಪು ಬರಬಾರ್ದು. 2 ಚೈನ್ಸ್ ಹಾಕ್ದೇ ನಾವು 6 ಫ್ರಂಟ್ ಪೋಸ್ ಡಬಲ್ ಕ್ರೋಷೆನ ಹಾಕ್ಕೊಳ್ಬೇಕು. ಸೊ ಇದೇ ರೀತಿ ನಾನು ಪೂರ್ತಿ ರೌಂಡನ್ನು ಹಾಕ್ಕೊಂಡು ನೆಕ್ಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ನೋಡಿ, ರೌಂಡ್ ಕಂಪ್ಲೀಟ್ ಆಯಿತು. ನಾನಿವಾಗ ಇದನ್ನು ಜಾಯಿಂಟ್ ಮಾಡ್ಕೊಳ್ತೀನಿ. ಸೊ ಇದು ಇಲ್ಲಿಗೆ ಕಂಪ್ಲೀಟ್ ಆಯಿತು. ಇವಾಗ ಈ ಥರ ತಿರುಗಿಸ್ಕೊಂಡು ನೋಡಿ, ಇಲ್ಲಿಂದ ಈ ಥರ ಒಂದ್ಸಾರಿ ಎಳ್ಕೊಂಡು ಇವಾಗ ನಾವು ಬರ್ತಾ ಬರ್ತಾ ಕಡಿಮೆ ಮಾಡಬೇಕಾಗತ್ತೆ. ಇಲ್ಲಿ 2 ರಲ್ಲಿ ಈ ಥರ ಚುಚ್ಕೊಳ್ಬೇಕು ಅಂದರೆ ಇವಾಗ ನಾವು ಡಿಕ್ರೀಸ್ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಫಸ್ಟ್ 1 ಚೈನಲ್ಲಿ ಈ ಥರ ತಗೊಂಡು, ಈ ಥರ ತಗೊಂಡಾದ್ಮೇಲೆ ಮತ್ತೆ ವಾಪಸ್ ಈ ಥರ ಇನ್ನೊಂದು ಚೈನಲ್ಲಿ ಹಾಕಿ ಇವಾಗ ನಾವು ಉಲ್ಲನ್ನು ಎಳ್ಕೊಳ್ಬೇಕು. ಸೊ ನೋಡಿದ್ರಲ್ಲ, ಸೊ ಇದೇ ರೀತಿ ಮಾಡಬೇಕು. ಫಸ್ಟ್ ಒಂದ್ಸಾರಿ ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಚೈನ್ನಲ್ಲಿ ನೋಡಿ ಈ ಥರ ಎಳ್ಕೊಂಡು, ನೆಕ್ಸ್ಟ್ ಮತ್ತೆ ನೆಕ್ಸ್ಟ್ ಚೈನಲ್ಲಿ ಈ ಥರ ಉಲ್ಲನ್ನು ತಗೊಂಡು
ಇದನ್ನು ಈ ಥರ ಎಳ್ಕೊಳ್ಬೇಕು. ಇದು ಬರ್ತಾ ಕಡಿಮೆ ಆಗ್ತಾ ಬರುತ್ತೆ. ಸೊ ನಾನು ಪೂರ್ತಿ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತೀನಿ. ನೋಡಿ ಹೀಗೆ ಒಂದು ಸಾರಿ ತಗೊಂಡು ನೆಕ್ಸ್ಟ್ ಚೈನಲ್ಲಿ ಮತ್ತೆ ಒಂದು ಸಾರಿ ತಗೊಳ್ಬೇಕು. ಇವಾಗ ಹೊರಗೆಳಿಬೇಕು. ಸೊ ನೋಡಿರಲ್ಲ, ಇದೇ ರೀತಿಯಾಗಿ ನಾನು ಪೂರ್ತಿ ಹಾಕ್ತೀನಿ. ಸೊ ನೋಡಿ, ಇಷ್ಟ ಆಯಿತು, ಡಿಕ್ರೀಸ್ ಆಯಿತು. ಇವಾಗ ನಾನು ಇದನ್ನು ಸ್ವಲ್ಪ ದಾರ ಅಂದರೆ ಉಲ್ಲನ್ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಇವಾಗ ಇದನ್ನು ಹೊರಗೆ ತೆಗಿಬೇಕು. ಹೊರಗೆ ತೆಗೆದಾದ್ಮೇಲೆ ಇವಾಗ ಇದನ್ನು ಜಾಯಿಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ಒಂದು ಸೂಜಿನ ತಗೊಂಡಿದ್ದೀನಿ, ಅದಕ್ಕೆ ಇದನ್ನು ಪೋಣಿಸ್ಕೊಳ್ಬೇಕು. ಸೊ ಇವಾಗ ಇಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನೋಡಿ, ಇವಾಗ ಇದನ್ನು ನಾವು ಜಾಯಿಂಟ್ ಮಾಡ್ತಾ ಹೋಗಬೇಕು. ಅಂದರೆ ಇದು ಡಿಕ್ರೀಸ್ ಆಗ್ತಾ ಬರುತ್ತೆ. ಒಂದನ್ನು ಸ್ಕಿಪ್ ಮಾಡಿ ಹಾಗೆ ನೆಕ್ಸ್ಟ್ ಹೋಲ್ಗೆ ಇದನ್ನು ಹಾಕ್ಕೊಳ್ಳಿ. ಇಲ್ಲಿ ದೊಡ್ಡ ದೊಡ್ಡ ಹೋಲ್ ಸಿಗುತ್ತೆ ನಮಗೆ. ನೋಡಿ ಈ ಥರ. ನಿಮಗೆ ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ಸ್ಲೋ ಮಾಡಿ ನೋಡಿ. ಅದಕ್ಕಾಗಿಯೇ ನಾನು ಸ್ಪೀಡಾಗಿ ಇಟ್ಟಿದ್ದೀನಿ, ವಿಡಿಯೋ ಲೆಂತ್ ಜಾಸ್ತಿ ಆಗಬಾರ್ದು ಅಂತ. ಸೊ ಒಂದ್ಸಾರಿ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಇದು ಇವಾಗ ಒನ್ ರೌಂಡ್ ಮುಗೀತು. ಒನ್ ರೌಂಡ್ ಮುಗಿದ್ಮೇಲೆ ಇದನ್ನು ಇಲ್ಲಿಗೆ ಸ್ವಲ್ಪ ಗಂಟು ಹಾಕ್ಕೊಳ್ಳೋಣ, ಯಾಕಂದರೆ ಬೆಚ್ಚದೆ ಇರಲಿ ಅಂತ. ಗಂಟು ಹಾಕಿದ್ಮೇಲೆ ಇದನ್ನು ಸ್ವಲ್ಪ ನೋಡಿ, ಇಲ್ಲಿ ಒಂದು ರೌಂಡ್ ಕ್ರಿಯೇಟ್ ಆಗಿರುತ್ತೆ. ಅದನ್ನು ನಾವು ಹೀಗೆ ಹೊಲಿಗೆ ಹಾಕೊಳ್ಳೋದ್ರಿಂದ ಫುಲ್ ಪ್ಯಾಕ್ ಮಾಡಬೇಕು. ಅಥವಾ ನೀವು ಅಲ್ಲಿ ಒಂದು ಫ್ಲವರ್ ಥರ ಬಿಡೋದಾದರೆ ಹಾಗೇನು ಬಿಡ್ಬೋದು. ಸೊ ಇವಾಗ ಇದನ್ನು ಜಾಯಿಂಟ್ ಮಾಡಿದ್ರೆ ಫೈನಲ್ ಆಗಿ ನಮಗೆ ಟೋಪಿ ಕಂಪ್ಲೀಟ್ ಆಯಿತು. ಸ್ವಲ್ಪ ಕ್ರಾಸಲ್ಲಿ ಲಾಸ್ಟ್ ಅಂದರೆ ಇದು ಫೈನಲಾಗಿ ಸ್ವಲ್ಪ ಕ್ರಾಸಲ್ಲಿ ನಾವು ಈ ಥರ ಜಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಬಿಚ್ಚಬಾರ್ದು ಇದು. ಹಾಗಾಗಿ ಸೊ ಬ್ಯೂಟಿಫುಲ್ ಆದಂಥ ಟೋಪಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಫಿನಿಷಿಂಗ್ ಬಂದಿದೆ.
ಇದು ಎಕ್ಸ್ಟ್ರಾ ಉಲನನ್ನು ನಾವು ಕಟ್ ಮಾಡ್ಕೊಳ್ಬೇಕು. ಇದರ ಮೊದಲನೇ ಭಾಗವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಅದರಿಂದ ಅದನ್ನು ನೋಡಿ ಫಸ್ಟು, ಆಮೇಲೆ ಇದನ್ನು ಕಂಟಿನ್ಯೂ ಮಾಡಿ. ಸೊ ಲಾಸ್ಟಲ್ಲಿ ಫಿನಿಷಿಂಗ್ ಈ ಥರ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇದರಲ್ಲಿ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಕೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.